subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬ್ರೋಕನ್ ವೀಟ್ ಅಂದರೆ ಗೋಧಿ ಕಡಿದು ಪಾಯಸ ದಲಿಯಾ ಅಂತಲೂ ಹೇಳ್ತಾರೆ, ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ 1 teaspoon ತುಪ್ಪನ ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ. ಅದು ಜಸ್ಟ್ ಕಾದ್ಮೇಲೆ ನಾನು ಇದು ವಾಶ್ ಮಾಡಿ ಪ್ಯಾಡ್ ಡ್ರೈ ಮಾಡಿ ಒಣಗಿಸಿ ಇಟ್ಟಿದ್ದೀನಿ. ಅದನ್ನು ಅದರೊಳಗೆ ಹಾಕ್ಬಿಟ್ಟು ಜಸ್ಟ್ ಅದು ತುಪ್ಪ ಅದಕ್ಕೆ ಎಲ್ಲದಕ್ಕೂ ಕೋಟ್ ಆದರೆ ಸಾಕು, ಕವರ್ ಆದರೆ ಸಾಕು. ಅಷ್ಟು ಆದ ತಕ್ಷಣ ಅದನ್ನು ಒಂದು ಇದಕ್ಕೆ ಕುಕ್ಕರ್ಗೆ ಹಾಕಿ 2 cup ನೀರು ಹಾಕಿ, 1/2 cup ಬ್ರೋಕನ್ ವೀಟ್ಗೆ 2 cup ನೀರು ಹಾಕಬೇಕು. ಯಾಕಂದರೆ ಅದು ಗಂಜಿಯಾದಾಗೆ ಬೆಂದರೆ ಮಾತ್ರ ಪಾಯಸ ಒಳ್ಳೇದಾಗೋದು. ಈಗ ಮುಚ್ಚಳ ಮುಚ್ಚಿಬಿಟ್ಟು ಮೆದುವಾಗೋ ತನಕ ಸಾಫ್ಟ್ ಕುಕ್ ಮಾಡ್ಕೊಳ್ಳಿ. ಈಗ ಮುಚ್ಚಳ ಓಪನ್ ಮಾಡಿ ನೋಡಿ ಏನಾಗಿದೆ ಅಂತ ಚೆಕ್ ಮಾಡಿ. ಈಗ ನೋಡಿ ತೋರಿಸ್ತೀನಿ, ಫಸ್ಟ್ ಕ್ಲಾಸಾಗಿ ಗಂಜಿ ಆದಾಗೆ ಆಗಿದೆ. ಈಗ ಅದಕ್ಕೆ ಬೆಲ್ಲ ಹಾಕಬೇಕಲ್ಲ, ಸೊ 2/3 cup ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಇಟ್ಟು ಇದಕ್ಕೆ ಫ್ಲೇವರ್ಗೆ. ಮತ್ತು 1/4 cup ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ. ಬೆಲ್ಲ ಕರಗಿದ್ರೆ ಸಾಕು. ನೋಡಿ ಇವಾಗ ಬೆಲ್ಲ ಕರಗ್ತು ನೀರಲ್ಲಿ. ಈಗ ಅದನ್ನು ಕೊಯ್ದು ಅದರದ್ದೆಲ್ಲ ಕೊಳೆ ತೆಗಿಲಿಕ್ಕೆ ಸೀವ್ ಮಾಡ್ಕೊಳ್ಳೋಣ, ಜರಡಿ ಮಾಡ್ಕೊಳ್ಳೋಣ. ಅದು ನೋಡಿ ಯಾವ ಪಾತ್ರೆಯಲ್ಲಿ ನಾನು ಪಾಯಸ ಮಾಡಬೇಕೋ ಅದರಲ್ಲೇ ಇಟ್ಬಿಟ್ಟು ಜರಡಿ ಮಾಡಿದ್ದೀನಿ. ಈಗ ಅದಕ್ಕೆ ನಾವು ದಪ್ಪ ಆಗಲಿಕ್ಕೆ ಸ್ವಲ್ಪ ಅಕ್ಕಿ ಮತ್ತು ತೆಂಗಿನಕಾಯಿ ಹಾಕಿ ರುಬ್ಬಬೇಕು. 1/4 cup ತೆಂಗಿನಕಾಯಿ ಹಾಕಿ, ಹಾಗೆ 2 tablespoon ಅಕ್ಕಿ ನೆನೆಸಿಟ್ಟಿದ್ದೀನಿ ಒಂದು 2 hours, ಅದು ಹಾಕ್ಕೊಳ್ಳಿ. ಮತ್ತು 4 ಗೋಡಂಬಿ ಸುಲಿದಿದ್ದು, 4-5 ಏಲಕ್ಕಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಬ್ಲೆಂಡರಲ್ಲಿ ಹಾಕ್ಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ. ಇವಾಗ ನೋಡಿ ಪರ್ಫೆಕ್ಟಾಗಿ ಗ್ರೈಂಡ್ ಆಯ್ತು ನೋಡಿದ್ರ. ಈಗ ಅದು ಬೆಲ್ಲದ ಸೊಲ್ಯೂಷನಲ್ಲಿ ಬಾಯ್ಲ್ ಆಗ್ತಾ ಇದೆಯಲ್ಲ ಫ್ಲೇಮ್, ಇದು ಲೋ ಫ್ಲೇಮಲ್ಲಿ ಅದಕ್ಕೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಕುಕ್ ಮಾಡಿ. ಇವಾಗ ಅದು ಹೇಗೆ ಕುಕ್ ಆಗಬೇಕು ಅಂತಂದರೆ ಪೂರ್ತಿ ಕಂಬೈನ್ ಆಗಿ ಬಂದು ಅದು ಲೋ ಫ್ಲೇಮಲ್ಲೇ ಕುಕ್ ಆಗಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಅದನ್ನು ಲೋ ಫ್ಲೇಮಲ್ಲಿ 3 ಕುಕ್ ಮಾಡಿ. ಈಗ ಅದಕ್ಕೆ ಕುಕ್ ಮಾಡಿದಂತಹ ನಾವು ಆವಾಗಲೇ ಕುಕ್ ಮಾಡಿಟ್ಟಿದ್ವಲ್ಲ ಬ್ರೋಕನ್ ವೀಟು, ಅದನ್ನು ಹಾಕ್ಕೊಳ್ಳಿ. ಈಗ ಅದನ್ನು ಮತ್ತೆ ಲೋ ಫ್ಲೇಮಲ್ಲಿ 3-4 ತನಕ ಚೆನ್ನಾಗಿ ಮಿಕ್ಸ್ ಆಗಿ ಅದರಲ್ಲಿ ಸೇರಿ ಬರಬೇಕು, ಹಾಗೆ ಕುಕ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾವು ತೆಂಗಿನ ಹಾಲು ಹಾಕಬೇಕು. ತೆಂಗಿನ ಹಾಲು ತಯಾರು ಮಾಡೋಣ. ಅದಕ್ಕೆ 1/4 cup ತೆಂಗಿನಕಾಯಿ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ನೀರು ಸ್ವಲ್ಪ ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿ. ಈಗ ನೋಡಿ ಕರೆಕ್ಟಾಗಿ ಗ್ರೈಂಡಾಗಿ ಬಂದಿದೆ ಹೌದಾ. ಈಗ ಅದನ್ನು ಅದರದ್ದು ತೆಂಗಿನ ಹಾಲನ್ನು ತೆಕ್ಕೊಳ್ಳೋಣ. ಒಂದು ಜರಡಿ ಇಟ್ಬಿಟ್ಟು ಒಂದು ಕೆಳಗಡೆ ಬೌಲಲ್ಲಿ ಹಾಕ್ಬಿಟ್ಟು ಅದನ್ನು ಕೆಳಗಡೆ ಬ್ಲೌಲ್ ಇಟ್ಕೊಂಡು ಅದರಲ್ಲಿ ಹಾಕ್ಕೊಳ್ಳಿ. ಈಗ ನೋಡಿ ಮಿಕ್ಸ್ ಮಾಡಿ ಅದನ್ನ ಅಲ್ಲಿಗೆ. 1.5 cup ತೆಂಗಿನ ಹಾಲು ಸಿಕ್ಕಿದೆ, ಅದನ್ನು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿ. ಈಗ ನೋಡಿ ಇದಕ್ಕೆ ಸ್ವೀಟಿಗೆ ಸಾಲ್ಟ್ ಹಾಕಬೇಕು ಅಂತಾರಲ್ಲ, 1 pinch ಉಪ್ಪು ಹಾಕಿ ಚಿಕ್ಕನ ಆಗೋ ತನಕ ಅದನ್ನು ಕುಕ್ ಮಾಡಿ ಪಾಯಸನ. ಈಗ ಅದಕ್ಕೆ ಆಗಿದೆ 1 teaspoon ತುಪ್ಪ ಹಾಕಿ, ಹಾಗೆ ಗೋಡಂಬಿ ಸ್ವಲ್ಪ ಹುರಿದಿಟ್ಟಿದೆ ಅದನ್ನು ಹಾಕ್ಕೊಳ್ಳಿ, ದ್ರಾಕ್ಷಿನೂ ಹುರಿದಿಟ್ಟಿದೆ ಅದನ್ನು ಹಾಕ್ಕೊಳ್ಳಿ. ಈಗ ನಿಮಗೆ ಯಮ್ಮಿ ಗೋಧಿ ಕಡಿ ಪಾಯಸ ರೆಡಿ ಆಯಿತು. ಬ್ರೋಕನ್ ವೀಟ್ ದಲಿಯಾ ಅಂತಲೂ ಹೇಳ್ತಾರೆ. ಇದನ್ನು ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ಪಾಯಸ ಇದು. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಸೀ ಯು ಲೇಟರ್, ಬೈ.